ಯಾವುದೇ ಮಸಾಲೆ ಸಾಮಗ್ರಿಗಳನ್ನು ಬಳಸದೆ ಒಗ್ಗರಣೆ ಹಾಕದೆ ಎಣ್ಣೆ ತುಪ್ಪ ಬಳಸದೆ ರುಚಿಯಾಗಿ ಕಡಿಮೆ ಸಾಮಗ್ರಿಗಳಿಂದ ಮಾಡುವಂಥ ಒಂದು ಚಟ್ನಿ ಓಜಿಟಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದಕ್ಕೆ ಎರಡು ಸಣ್ಣ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಟೊಮ್ಯಾಟೊ, ಮೇಯ್ನ್ ಆಗಿ ನಮಗೆ ಬೇಕಾಗಿರುವುದು ಈ ಮೂರು ಸಾಮಗ್ರಿಗಳು. ಇದನ್ನು ಡೈರೆಕ್ಟಾಗಿ ಹೀಗೆ ಬೆಂಕಿ ಮೇಲೆ ಇಟ್ಟು ಅಥವಾ ನಿಮ್ಮಲ್ಲಿ ಕೆಂಡ ಇದ್ದರೆ ಕೆಂಡದ ಮೇಲೆ ಇಟ್ಕೊಂಡು ಸುಟ್ಟರೆ ಇನ್ನೂ ರುಚಿಯಾಗಿರ್ತದೆ. ಕನಿಷ್ಠ ಒಂದು 7-8 ನಿಮಿಷನಾದರೂ ಹೀಗೆ ತಿರುತ್ತಾ ಸುಡಬೇಕು. ಚೆನ್ನಾಗಿ ಒಳಗಿನ ತನಕ ಅದು ಬೇಯಬೇಕು. ಸಿಪ್ಪೆ ಪೂರ್ತಿ ಕರಕಲಾಗ್ತದೆ ಸುಟ್ಟು, ಅದನ್ನ ತೆಗಿಬೋದು. ಅದನ್ನ ತೆಗೆದಿಟ್ಟಿದ್ದೇನೆ. ಹಾಗೆಯೇ ಮೂರು ಹಸಿಮೆಣಸಿನಕಾಯಿನೂ ಕೂಡ ಹೀಗೆ ಸುಟ್ಕೊಳ್ಬೇಕು. ಇದು ಸ್ವಲ್ಪ ಖಾರವಾಗಿದೆ, ನಾನು ತಗೊಂಡಿರೋ ಹಸಿಮೆಣಸು ಮೂರು ಉಪಯೋಗಿಸಿದ್ದೇನೆ. ಈ ಚಟ್ನಿ ತುಂಬ ಖಾರವಾಗಿನೇ ಇರ್ತದೆ. ಇದನ್ನು ಕೂಡ ಚೆನ್ನಾಗಿ ಸುಟ್ಟು ತೆಗಿಬೇಕು. ಸುಟ್ಟು ಸ್ವಲ್ಪ ತಣದ ಮೇಲೆ ಸಿಪ್ಪೆನ ಸುಲಭದಲ್ಲಿ ತೆಗಿಬೋದು. ಸಿಪ್ಪೆ ತೆಗೆದ ಮೇಲೆ ಅದು ಕರಕಲಾಗಿದೆ ಅಂತೇಳಿ ತೊಳಿಲಿಕ್ಕೆ ಹೋಗಬೇಡಿ, ಹಾಗೇ ಇರಲಿ. ಯಾಕಂದರೆ ಸುಟ್ಟು ಮಾಡಿರುವ ಯಾವುದೇ ತರಕಾರಿ ಅಥವಾ ಈ ಥರದನ್ನ ಸುಟ್ಟು ನಾವು ಚಟ್ನಿ ಮಾಡಿದಾಗ ಅದರ ಫ್ಲೇವರ್ ಡಿಫ್ರೆಂಟ್ ಆಗಿರ್ತದೆ, ಚೆನ್ನಾಗಿ ಇರ್ತದೆ. ಅದನ್ನು ತೆಗಿಲಿಕ್ಕೆ ಹೋಗಬಾರ್ದು ಆ ಫ್ಲೇವರ್ನ. ಸಿಪ್ಪೆ ಮಾತ್ರ ತೆಗೆದಿದ್ದೇನೆ, ಬೆಳ್ಳುಳ್ಳಿ, ಇಡೀ ಬೆಳ್ಳುಳ್ಳಿ, ಎಲ್ಲ ಹೆಸರುಗಳ ಸಿಪ್ಪೆ ತೆಗೆದಿದ್ದೇನೆ. ಇಡೀ ಬೆಳ್ಳುಳ್ಳಿನ ನಾನು ಉಪಯೋಗಿಸ್ತೇನೆ. ಎರಡು ಈರುಳ್ಳಿಯನ್ನು ಕೂಡ ಉಪಯೋಗಿಸ್ತೇನೆ ಚಟ್ನಿಗೆ. ಒಂದು ಟೊಮ್ಯಾಟೊ, ಮೂರು ಹಸಿಮೆಣಸು, ಎಲ್ಲವುದರ ಸಿಪ್ಪೆ ತೆಗೆದು ಉಪಯೋಗಿಸ್ತಾ ಇದ್ದೇನೆ. ಹೀಗೆ ಸಿಪ್ಪೆ ತೆಗೆದು, ನಾನಾಗಲೇ ಹೇಳಿದಾಗೆ ಇದನ್ನು ತೊಳಿಲಿಕ್ಕೆ ಹೋಗಬಾರ್ದು, ಸ್ವಲ್ಪ ದೊಡ್ಡದಾಗಿ ಹೀಗೆ ಹೆಚ್ಚಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ರುಚಿ ಹೆಚ್ಚಿಸ್ತೇವೆ ಅಂತೇಳಿ ಬೇರೆ ಏನೋ ಒಗ್ಗರಣೆ ಕೊಡೋದಾಗಲಿ ಅಥವಾ ಅದು ಚಂದ ಕಾಣಬೇಕು ಅಂತೇಳಿ ಸ್ವಲ್ಪ ಖಾರದ ಪುಡಿ ಹಾಕಿ ಒಗ್ಗರಣೆ ಕೊಡೋದಾಗಲಿ ಏನೂ ಮಾಡೋದು ಬೇಡ. ಇಷ್ಟೇ ಇರಲಿ, 4 ಸಾಮಗ್ರಿಗಳು. ಹಾಗೆಯೇ ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನೊಂದು 1/4 ಚಮಚ ಹಾಕಿದ್ದೇನೆ. ನೀರು ಕೂಡ ಹಾಕಲಿಕ್ಕೆ ಹೋಗಬೇಡಿ, ಅದರ ಫ್ಲೇವರ್ ತೆಗೆಯೋದು ಬೇಡ. ನುಣ್ಣಗೆ ಹೀಗೆ ರುಬ್ಕೊಳ್ಳಿ. ಸ್ವಲ್ಪ ತರಿ ತರಿಯಾಗಿ ರುಬ್ಬಿದ್ರೂ ಕೂಡ ಏನಾಗೋದಿಲ್ಲ, ಚೆನ್ನಾಗಿಯೇ ಇರ್ತದೆ. ನಿಮಗೆ ನೋಡಲಿಕ್ಕೆ ಅಷ್ಟು ಕಲರ್ಫುಲ್ ಆಗಿ ಕಾಣದೆ ಇರ್ಬೋದು, ತಿಂದರೆ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ರುಚಿಯಾಗಿರ್ತದೆ, ಖಾರವಾಗಿ ಇರ್ತದೆ. ಖಂಡಿತ ಮಾಡಿ ನೋಡಿ. ನಾನು ಇದನ್ನು ಚಪಾತಿ ಜೊತೆ ಬಡಿಸಿದ್ದೇನೆ, ಅನ್ನ ಜೊತೆಗೂ ಕೂಡ ತಿನ್ಬಹುದು. ಇನ್ನೊಂದು ರುಚಿಯಾದ ಅಡುಗೆಯೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.